ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ನಾನು ವಿಡಿಯೋದಲ್ಲಿ ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿರ್ಬೋದು, ನಾನು ಇವಾಗ ಎದ್ದಿದ್ದೀನಿ. ಇವಾಗ 6:30 ಇವಾಗ ಎದ್ದೀನಿ, ಫೇಸ್ ವಾಶ್ ಮಾಡೋಣ ಅಂತ ಹೋಗ್ತಿದ್ದೆ. ಬಟ್ ನಾನು ಮನೆಯಲ್ಲೇ ಹೇಗೆ ಡಿಫ್ರೆಂಟ್ ಫೇಸ್ ವಾಶ್ ಟ್ರೈ ಮಾಡ್ತೀನಿ ಅಂತ ಇವತ್ತಿನ ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೋಪು ಇಲ್ಲ, ಫೇಸ್ ವಾಶು ಇಲ್ಲ, ಅಥವಾ ನಮ್ಗೆ ಅವೆರಡು ಕೆಮಿಕಲ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು, ಇವತ್ತು ನಾನು ಹೋಮ್ ಮೇಡ್ ಫೇಸ್ ವಾಶ್ ತಿಳಿಸ್ಕೊಡ್ತಿದ್ದೀನಿ. ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಒಂದೊಳ್ಳೆ ಬ್ರೈಟ್ ಸ್ಕಿನ್ ಬರುತ್ತೆ, ಪಿಂಪಲ್ಸ್ ಬರಲ್ಲ, ಪಿಂಪಲ್ ಮಾರ್ಕ್ ಬರಲ್ಲ, ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್, ಸನ್ ಟ್ಯಾನ್, ಸನ್ ಬರ್ನ್, ನಿಮ್ಮ ಫೇಸಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಅದೆಲ್ಲ ಹೋಗುತ್ತೆ. ನೋಡ್ತಾ ಇರ್ಬೋದು ನನ್ನ ಮುಖ ನೋಡಿದ್ರೆ ನೀವು. ಇನ್ನು ಮಾದರಿ ಎದ್ದು ಹಿಂಗೆ ಬಂದು ವೀಡಿಯೋ ಮಾಡ್ತಾ ಇದ್ದೀನಿ, ಸ್ವಲ್ಪ ಈ ಥರ ತಲೆ ಬಾಚ್ಕೊಂಡು ಅಷ್ಟೇ. ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ಈ ಫೇಸ್ ವಾಶ್ ಹೇಗೆ ತಯಾರಿಸ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಫಸ್ಟ್ ನಿಮ್ಮಲ್ಲಿ ನಾನು ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಬೇಕು. ಎಸ್, ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಅಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು. ಗಾಯ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೂ ಯಾವ ಥರ ವಿಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬನ್ನಿ ಜಾಸ್ತಿ ಫ್ರೆಂಡ್ಸ್, ಫಸ್ಟ್ ಒಂದು ಖಾಲಿ ಬೌಲ್ಗೆ 1 ಸ್ಪೂನಷ್ಟು ಕಡಲೆ ಹಸಿಟ್ಟು ಹಾಕ್ಕೊಳ್ಳಿ. ಗಾಯ್ಸ್, ನೆಕ್ಸ್ಟು 1 ಸ್ಪೂನಷ್ಟು ನಿಂಬೆ ಹಣ್ಣು ಇಟ್ಕೊಳ್ಳಿ, ಲೆಮೆನ್ನು. ಓಕೆ, ಲೆಮೆನ್ ಸೂಟ್ ಆಗಿಲ್ಲ ಅಂದರೆ ಟೊಮೊಟೊ ಜ್ಯೂಸು ಅಥವಾ ಆಲೂಗೆಡ್ಡೆ ಜ್ಯೂಸ್ ಹಾಕ್ಕೊಳ್ಳಿ. ಗಾಯ್ಸ್, ನೆಕ್ಸ್ಟು 1 ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಅದರೊಳಗೆ ಇಷ್ಟು ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ ನಾನು. ಕಡಲೆ ಹಸಿಟ್ಟು ನ್ಯಾಚುರಲ್ ಆಗಿ ಕ್ಲೆನ್ಸರ್ ಆಗಿ ವರ್ಕ್ ಮಾಡುತ್ತೆ. ಅದರಿಂದ ನಿಮ್ಮ ಫೇಸಲ್ಲಿ ಏನೇ ಧೂಳು, ಡಸ್ಟು, ಪಿಂಪಲ್ಸ್, ಪಿಂಪಲ್ ಮಾರ್ಕ್, ಸನ್ ಟ್ಯಾನ್ ಇದ್ದರೆ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಮುಖ ವೈಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಮುಖದಲ್ಲಿ ಏನಾದರೂ ಸ್ಪಾಟ್ಸ್ ಇದ್ದರೆ, ಕಲೆ ಇದ್ದರೆ, ಪಿಂಪಲ್ಸ್ ಇದ್ದರೆ ಹೋಗೋಕ್ಕೂ ಹೆಲ್ಪ್ ಮಾಡುತ್ತೆ. ಮೊಸರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ಅದು ನಮ್ಮ ಸ್ಕಿನ್ನನ್ನು ವೈಟನಿಂಗ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಒಳ್ಳೆ ಗ್ಲೋಯಿಂಗ್ ಕೊಡುತ್ತೆ. ನಿಮ್ಮ ಸ್ಕಿನ್ಗೆ ಒಂದೊಳ್ಳೆ ರೇಡಿಯಂಟ್ ಗ್ಲೋನೆಸ್ ಸಿಗುತ್ತೆ, ಸ್ಕಿನ್ ಮಾಯಿಶ್ಚರೈಸ್ ಕೂಡ ಆಗುತ್ತೆ. ಫ್ರೆಂಡ್ಸ್, ಇವತ್ತು ನಾನು ಯೂಸ್ ಮಾಡಿರೋಂಥ 3 ಇಂಗ್ರೀಡಿಯೆಂಟು ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ. ಇದನ್ನು ಇದರಿಂದ ತುಂಬಾ ಒಂದು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಪಡ್ಕೋಬೋದು. ನೀವು ಫೇಸ್ ವಾಶು, ಸೋಪ್ ಯೂಸ್ ಮಾಡಿದೆ ಅದ್ರ ಬರಲು ಇದನ್ನು ಯೂಸ್ ಮಾಡಿದ್ರೆ ಒಂದೊಳ್ಳೆ ಗ್ಲೋಯಿಂಗ್ ಫೇಸ್ ವಾಶ್ ರೀತಿ ಕೆಲಸ ಮಾಡುತ್ತೆ. 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಇವಾಗ ಡ್ರೈ ಆಗಿದೆ, ವಾಶ್ ಮಾಡ್ತೀನಿ, ವಾಶ್ ಮಾಡಿಸಿಕ್ತೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಯಾವ ರೀತಿ ಗ್ಲೋ ಬಂದಿದೆ ಅಂತ. ನೆನಪಿರಲಿ, ವಾಶ್ ಮಾಡ್ಬೇಕಾರೆ ಫೇಸ್ ವಾಶ್ ಆಗಲಿ ಸೋಪ್ ಆಗಲಿ ಯೂಸ್ ಮಾಡಬೇಡಿ, ಬರೀ ನೀರಲ್ಲೇ ವಾಶ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.